ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡಿಗ ಅಗ್ನಿ. ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ಫ್ಯಾಂಟಮ್ ಚಿತ್ರದ ಬಗ್ಗೆ ಒಂದು ಎಕ್ಸೈಟಿಂಗ್ ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ. ಕಿಚ್ಚ ಸುದೀಪ್ ಅವರು ರೀಸೆಂಟಾಗಿ ಒಂದು ತೆಲುಗು ಚಾನಲ್ಗೆ ಕೊಟ್ಟ ಇಂಟರ್ವ್ಯೂವಲ್ಲಿ ಈ ಇನ್ಫಾರ್ಮೇಷನ್ನ ಹೊರಹಾಕಿದ್ದಾರೆ. ಅದನ್ನು ಕೇಳಿದ ತಕ್ಷಣ ನಾನಂತೂ ಫುಲ್ ಥ್ರಿಲ್ ಆಗೋದೆ. ಈ ವಿಡಿಯೋ ಬಿಟ್ಟನ್ನ ಕಳಿಸಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಾನು ಯಾಕೆ ಈ ಲೆವೆಲ್ಗೆ ಎಕ್ಸೈಟ್ ಆಗಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋ ನೋಡ್ಕೊಂಬರೋಣ, ಬನ್ನಿ. Today it is releasing in almost many languages just across Europe and UK. All their languages it is releasing. It is almost going into Mandarin also. So it's going in other countries' languages also, which people have come forward to and are looking into it. Nijavagluve, hats off guru. Ellaruve regional language ge dub madodakke plan maadkondo hordaadta idre, allondu team international languages ge dub madodakke ready agidru. ಅವ್ರು ಮಾತಾಡೋದ್ರಲ್ಲಿ ನಮಗೆ ಗೊತ್ತಾಗಿದ್ದೇನು ಅಂತಂದರೆ, ಯುರೋಪಿಯನ್ ಲ್ಯಾಂಗ್ವೇಜಸ್ಗೆ ಡಬ್ ಮಾಡೋ ಪ್ಲ್ಯಾನ್ ನಡೀತಾ ಇದೆ. ಜರ್ಮನ್ನು, ಫ್ರೆಂಚ್, ಡಚ್ಚು ಎಲ್ಲದಕ್ಕೂ ಹೋಗುತ್ತೆ ಅಂತ ಅನಿಸುತ್ತೆ. ಅಲ್ಲಿ ರಿಲೀಸ್ ಆದರೆ ಅದೇ ಒಂದು ದೊಡ್ಡ ಹೆಜ್ಜೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದು ಅಂತಂದರೆ ಮ್ಯಾಂಡರಿನ್ ಬಗ್ಗೆ. ಮ್ಯಾಂಡರಿನ್ ಅಂತಂದರೆ ಚೈನಾದಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ ನಡೀತಾ ಇದೆ ಅಂತ. ಚೈನಾ ಮಾರ್ಕೆಟ್ ಏನಿದೆ ಅದೊಂದು ದೊಡ್ಡ ತಿಮಿಂಗಳ ಇದ್ದಂಗೆ. ಅಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ ತಿಮಿಂಗಳಕ್ಕೆ ಗಾಳ ಹಾಕೋದು, ಆ ವಿಷಯನೇ ನನಗೆ ಸಿಕ್ಕಾಪಡೆ ಎಕ್ಸೈಟ್ ಆಗಿದ್ದು. ಬಾಕ್ಸ್ ಆಫೀಸ್ ಏನಿದೆ ಸಿಕ್ಕಾಪಡೆ ದೊಡ್ಡದು, ಅಲ್ಲಿ ದುಡ್ಡು ಅನ್ನೋದು ಜಾಣ 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 ಕುಣಿತಾ ಇದೆ. ಇವತ್ತಿನ ದಿನ ಹಾಲಿವುಡ್ ಸಿನಿಮಾಗಳು ಕೂಡ ಅಮೇರಿಕಾದಲ್ಲಿ ಫ್ಲಾಪ್ ಆದರೆ ಚೈನಾದಲ್ಲಿ ಎತ್ಕೊಳ್ಳೋ ಬಿಡು ಗುರು, ಆ ಥರ ಮೆಂಟಾಲಿಟಿ ಕ್ರಿಯೇಟ್ ಆಗಿದೆ. ಅಷ್ಟು ಹಣ ಇದೆ ಆ್ಯಂಡ್ ಅಷ್ಟು ಈಸಿ ಕೂಡ ಅಲ್ಲ ರಿಲೀಸ್ ಮಾಡೋದು. ಯಾಕೆ ಅಂತಂದರೆ ಒಂದು ವರ್ಷದಲ್ಲಿ ಇಷ್ಟೇ ಬೇರೆ ಭಾಷೆಯ ಸಿನಿಮಾ ರಿಲೀಸ್ ಆಗಬೇಕು ಅಂತ ಅವರೊಂದು ರೂಲ್ ಮಾಡ್ಕೊಂಡು ಕೂತಿದ್ದಾರೆ. ಯಾಕಂತಂದರೆ ಲೋಕಲ್ ಸಿನಿಮಾಗಳನ್ನ ಸಪೋರ್ಟ್ ಮಾಡೋದಕ್ಕೆ, ಅವರ ಭಾಷೆ ಸಿನಿಮಾಗಳನ್ನ ಸಪೋರ್ಟ್ ಮಾಡೋದಕ್ಕೆ, ಫಾರಿನ್ ಭಾಷೆ ಹಾವಳಿ ಅಂದರೆ ಆ ಸಿನಿಮಾಗಳ ಹಾವಳಿನ ತಪ್ಪಿಸೋದಕ್ಕೆ ಒಂದು ಟೈಮ್ ಫ್ರೇಮ್ ಇದೆ. ಈ ಟೈಮಲ್ಲಿ ರಿಲೀಸ್ ಆಗಂಗಿಲ್ಲ, ಈ ಟೈಮಲ್ಲಿ ಮಾತ್ರ ರಿಲೀಸ್ ಆಗಬೇಕು, ಇಷ್ಟೇ ಸಿನಿಮಾ ರಿಲೀಸ್ ಆಗಬೇಕು ಅಂತ. ಸೊ ನೀವು ಅಪ್ಲೈ ಮಾಡಿ ಕ್ಯೂವಲ್ಲಿ ನಿಂತ್ಕೋಬೇಕು. ಸೊ ಇವತ್ತಿನ ದಿನ ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಸುದೀಪ್ ಅವರು ಅಂತಂದರೆ ಆಲ್ರೆಡಿ ಆ ಪ್ಲ್ಯಾನಿಂಗ್ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ದುಡ್ಡು ಎಷ್ಟಿದೆ ಅಂತ ಹೇಳೋದಕ್ಕೆ, ಇಂಡಿಯಾದಿಂದ ಸಾಕಷ್ಟು ಸಿನಿಮಾಗಳು ಅಲ್ಲಿ ರಿಲೀಸ್ ಆಗೇ ಇಲ್ಲ, ಒಂದು ಫ್ಯೂ ಸಿನಿಮಾಸ್ ಹೋಗಿದೆ ಅಷ್ಟೇ. ಮೇಯ್ನಾಗಿ ಫುಟೋಲ್ ಕ್ರಿಯೇಟ್ ಮಾಡ್ಕೊಂಡಿರೋದು ನಮ್ಮ ಅಮೀರ್ ಖಾನ್ ಅವರು. ದಂಗಲ್ ಸಿನಿಮಾ 1200 crore ಕಲೆಕ್ಟ್ ಮಾಡ್ಕೊಂಡಿತ್ತು ಬರೀ ಚೈನಾದಲ್ಲಿ. ಲೆಕ್ಕ ಹಾಕೊಳ್ಳಿ ಇನ್ನು ಯಾವ ರೇಂಜ್ಗೆ ಮಾರ್ಕೆಟ್ ಇದೆ. ಸೀಕ್ರೆಟ್ ಸೂಪರ್ ಸ್ಟಾರ್ ಒಂದು ಚಿಕ್ಕ ಸಿನಿಮಾ ಭಾರತದಲ್ಲಿ ಬರೀ 60 crore ಮಾಡಿತ್ತು, ಚೈನಾದಲ್ಲಿ 700-800 crore ಮಾಡಿತ್ತು. ಆ ರೇಂಜ್ಗೆ ಬಾಕ್ಸ್ ಆಫೀಸ್ ಸ್ಟ್ರೆಂತ್ ಇದೆ ಅಲ್ಲಿ. ಅಲ್ಲಿ ಜನಕ್ಕೆ ಈ ನಾರ್ಮಲ್ ಆ್ಯಕ್ಷನ್ನು, ಸೂಪರ್ ಹೀರೋ ಸಿನಿಮಾಗಳು ಅದಿಷ್ಟ ಆಗಲ್ಲ, ಅವ್ರಿಗೆ ಡಿಫ್ರೆಂಟ್ ವೆರೈಟಿ ಸಿನಿಮಾ ಬೇಕು, ಅವ್ರಿಗೊಂಥರ ಹಾರ್ಟ್ ಟಚ್ ಸಿನಿಮಾ ಬೇಕು. ಸೊ ಈ ರೀತಿ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾಗೆ ಫ್ಯಾಂಟಮ್ಮು ಫಸ್ಟ್ ಮೂವಿಯಾಗಿ ರಿಲೀಸ್ ಆದರೆ ನಿಜವಾಗ್ಲೂ ಒಂದು ಹೊಸ ಮಾರ್ಕೆಟ್ನ ಕ್ರಿಯೇಟ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಅಕಸ್ಮಾತ್ ರಿಲೀಸ್ ಆಗಿಬಿಟ್ರೆ ಅಷ್ಟು ಈಸಿ ಇಲ್ಲ. ನಿಜವಾಗ್ಲೂ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ, ಅದಕ್ಕೆ ನಾವಿಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಅಕಸ್ಮಾತ್ ರಿಲೀಸ್ ಆಗಿಬಿಟ್ರೆ ಅದು ಸಾಧನೆಯೇ ಸರಿ, ಒಂದು ದೊಡ್ಡ ಮೈಲ್ಸ್ಟೋನು. ಹಿಂದಿ ಕೆಲವು ಸಿನಿಮಾಗಳಾಗಿದೆ, ತೆಲುಗು ಬಾಹುಬಲಿ 2 ಟ್ರೈ ಮಾಡಿದ್ರು, ಬಾಹುಬಲಿ 2 ಕೂಡ ಅಂಥದ್ದೇನು ಓಡಲಿಲ್ಲ ಅಲ್ಲಿ, ಆ ಜನಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ. ಇವತ್ತಿನ ದಿನ ಕರ್ನಾಟಕದಿಂದ ಏನಾದರೂ ಆ ಮಾರ್ಕೆಟ್ ಕ್ರಿಯೇಟ್ ಆಗಿ ಫ್ಯಾಂಟಮ್ ರಿಲೀಸ್ ಆಗಿ ಜಾಸ್ತಿ ಕಲೆಕ್ಷನ್ ಬೇಡಪ್ಪ, ಬ್ಲಾಕ್ ಬಸ್ಟರ್ ಆಗಬೇಕು, 700-800 crore ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತಿಲ್ಲ. ಒಂದು ಕೋಟಿ 2 crore ಕಲೆಕ್ಷನ್ನು ಜನ ತಿರುಗಿ ನೋಡೋ ಹಾಗೆ ಆಗಿ ಒಂದು ಚಿಕ್ಕ ಇಂಪ್ರೆಷನ್ನ ಕ್ರಿಯೇಟ್ ಮಾಡಿಬಿಟ್ರೆ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ನೆಕ್ಸ್ಟ್ ಹೋಗೋ ಕನ್ನಡ ಸಿನಿಮಾಗಳಿಗೆ ಅಂತಂದರೆ, ಅದಾದಮೇಲೆ ನಾವು 50 crore, 100 crore, 200 crore ಇಲ್ಲಿ ಮಾತಾಡೋದೇ ಬೇಡ, ಬರೀ 500, 600, 700 crore ಈ ಥರ ಮಾತಾಡ್ತಾ ಹೋಗ್ಬೋದು. ಇದೆಲ್ಲ ತುಂಬ ಪಾಸಿಟಿವ್ ಥಿಂಕಿಂಗು, ಕನಸು ಕಾಣ್ತಾ ಇರೋದು. ಬಟ್ ಆ ರೀತಿ ಆಗಬೇಕು ಅನ್ನೋದು ಆಸೆ, ಆ ರೀತಿ ಆಗೋದ್ರ ಕಡೆಗೆ ಒಂದು ಹೆಜ್ಜೆ ಫ್ಯಾಂಟಮ್ ಟೀಮ್ ಇಡ್ತಾ ಇದೆ. ಸೊ ಹಾಗಾಗಿ ಆ ಟೀಮ್ಗೆ ನಾವೆಲ್ಲ ಸಪೋರ್ಟ್ ವ್ಯಕ್ತಪಡಿಸಲೇಬೇಕು. ಈ ರೀತಿ ಒಂದು ಡೇರಿಂಗ್ ಡಿಸಿಷನ್ನು, ಈ ಥರ ಒಂದು ವಿಜನರಿ ಡಿಸಿಷನ್ ಏನಿದೆ ಆ ಟೀಮಿಂದ, ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಸೊ ಆ ಒಂದು ಹಾದಿಲಿ ಫ್ಯಾಂಟಮ್ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊತೀನಿ. ಈ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗಲಿ ಅನ್ಕೋತೀನಿ. ಇಂಡಿಯಾದಲ್ಲೇ ಬೇರೆ ಯಾರ ಕೈಲೂ ಅಷ್ಟು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಿಲ್ಲ, ಆ ಅನ್ಟ್ಯಾಪ್ಡ್ ಮಾರ್ಕೆಟ್ಗೆ ಹೋಗೋಕ್ಕಾಗಿಲ್ಲ. ನಮ್ಮ ಇಂಡಸ್ಟ್ರಿಯಿಂದ ಇದೇನಾದ್ರು ಎಂಟ್ರಿ ಆದರೆ ನೆಕ್ಸ್ಟೆಲ್ಲ ನಾವು ಲೋಕಲ್ ಡಬ್ಬಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ, ಬರೀ ಚೈನಾದಲ್ಲೇ ರಿಲೀಸ್ ಮಾಡಿಕೊಂಡು ಕೋಟಿ ಕೋಟಿ ಎತ್ಕೊಂಡು ಹಾಲಿವುಡ್ ರೇಂಜ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡುವುದು ದೂರದ ಕನಸು. ಬಟ್ ಆ ಕಡೆಗೆ ಒಂದು ಚಿಕ್ಕ ಹೆಜ್ಜೆ ಇದು, ಆ ಹೆಜ್ಜೆ ಇಡುತ್ತಾ ಇದ್ದಾರೆ, ಅದಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಇದೇನಾದರೂ ನಿಮಗೆ ಇಷ್ಟ ಆಗಿದೆ, ಇದೇ ರೀತಿ ಡಿಸ್ಕಷನ್ಗಾಗಿ, ಇದೇ ರೀತಿ ಮಾತುಕತೆಗಾಗಿ
ವಿಮರ್ಶೆಗಾಗಿ ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಮಾಡಿ ಅನ್ನೋದು ಮಾತ್ರ ಮರಿಲೇ ಬಿಡಿ. ಧನ್ಯವಾದಗಳು ನೋಡಿದ್ದಕ್ಕೆ.